ಯಡಿಯೂರಪ್ಪನ ಜೊತೆ ಮಾತುಕತೆಯಲ್ಲಿ ಏನೇನಾಯಿತು ರಾಜುಗೌಡರು ಒಂದಷ್ಟು ಹೇಳಿದ್ರು ಅವರು ಹೇಳಿದಷ್ಟೇ ಆಗಿದೆ ಅಂತ ಅನ್ಕಬೇಡಿ ಏನೇನಾಗಿದೆಯೋ ಅದರಲ್ಲಿ ಒಂದು ಸಣ್ಣ ಭಾಗವನ್ನ ರಾಜುಗೌಡ ಹೇಳಿದ್ದಾರೆ ಅವರು ಬಂದು ಮಾಧ್ಯಮದ ಜೊತೆ ಇಷ್ಟೇ ಹೇಳಕ್ಕೆ ಮಾತಾಡಬೇಕಾಗಿತ್ತು ಅಂತ ನನಗೂ ತಲೆ ಕೆಡ್ತಿ ಇಷ್ಟೇ ಹೇಳೋದಕ್ಕಲ್ಲ ಎಲ್ಲರೂ ಆನಂದ್ ಸಿಂಗ್ ಜೊತೆ ಓಡಾಡ್ತಾ ಇದ್ದಾರೆ ಆನಂದ್ ಸಿಂಗ್ ಜೊತೆ ಓಡಾಡ್ತಾ ಇದ್ದಾರೆ ಅಂದ್ರೆ ರಾಜುಗೌಡ ಕೂಡ ಅತೃಪ್ತ ಶಾಸಕ ಅನ್ನೋದಕ್ಕೆ ಶುರು ಮಾಡಿಬಿಟ್ರು ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು ನಾನು ತೃಪ್ತ ಶಾಸಕ ನನಗೆ ನಿರೀಕ್ಷೆ ಇತ್ತು ಮಿನಿಸ್ಟರ್ ಆಗಬೇಕು ಅಂತ ಅದು ಆಗಲಿಲ್ಲ ಒಂದು 5 ನಿಮಿಷ ಬೇಜಾರ್ ತೋಡ್ಕೊಂಡು ನಾನು ಪಕ್ಷದ ಕೆಲಸ ಮಾಡ್ಕೊಂಡಿದ್ದೀನಿ ಈಗ ಅಂತ ಅಲ್ಲಿಗೆ ಆನಂದ್ ಸಿಂಗರನ್ನ ಸಮಾಧಾನ ಮಾಡೋ ಜವಾಬ್ದಾರಿ ರಾಜುಗೌಡರಿಗೆ ಸಿಕ್ಕಂಗ ಅನ್ನಿಸ್ತಾ ಇದೆ ಏನೇನ್ ಹೇಳಿದ ರಾಜುಗೌಡರು ಅಂತ ಕೇಳಿ ಆನಂದ್ ಅಣ್ಣ ನಿಮಗೆ ಓಪನ್ ಆಗಿ ಹೇಳಿದಾನ ನಿಮ್ಮತ್ರ ಏನು ಮಾಧ್ಯಮದಂಗ ಮಾತಾಡಿದಾನ ಅದನ್ನೇ ಯಡಿಯೂರಪ್ಪ ಸಾಹೇಬರತ್ರ ಮಾತಾಡಿದಾನ ಅಂದ್ರೆ ಅಲ್ಲೂ ಕೂಡ ಏನು ಮನವೊಲಿಕೆ ಆಗಿಲ್ಲ ಅವರ ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ ಆನಂದ್ ಸಿಂಗ್ ಅವರು ಅವರ ನಿರ್ಧಾರಕ್ಕೆ ಅವರು ಬದ್ಧರಾಗಿದ್ದಾರೆ ಯಡಿಯೂರಪ್ಪ ಸಾಹೇಬರು ಒಂದೇ ಮಾತು ಹೇಳಿದ್ರು ಯಡಿಯೂರಪ್ಪ ಸಾಹೇಬರು ನಮ್ಮೆಲ್ಲರಿಗೆ ತಂದೆ ಸಮ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋದ್ವಿ ಯಡಿಯೂರಪ್ಪ ಸರ್ ಮನೆಗೆ ಯಡಿಯೂರಪ್ಪ ಸರ್ ಮನೆಗೆ ಬಹಳ ಒಳ್ಳೆ ರೀತಿಯಿಂದ ಚರ್ಚೆ ಆಯ್ತು ಚರ್ಚೆ ಆದ್ಮೇಲೆ ಅವರು ಮಾತಾಡಿದ್ರು ಮಾತಾಡಿದ ಆದ್ಮೇಲೆ ಯಡಿಯೂರಪ್ಪ ಸಾಹೇಬರು ನಮಗೆ ಅವ್ರಿಗೆ ಏನು ಬುದ್ಧಿವಾದ ಹೇಳಬೇಕು ಹೇಳಿದ್ರು ಅವರು ತಮ್ಮ ಮನಸ್ಸಾಗಿರೋದು ಏನ್ ದುಃಖ ಇತ್ತು ಅದನ್ನು ತೋಡಿಕೊಂಡ್ರು ನಂದೇನಾದ್ರೆ ಆನಂದ್ ಸಿಂಗ್ ಅಣ್ಣನೇ ಕರ್ಕೊಂಡು ಹೋಗೋದೆ ನನ್ನ ಕೆಲಸ ಅದ ಅವ್ರದ್ದು ವಿಷಯ ನಾನು ಬಹಿರಂಗ ಪಡಿಸೋದ ಆಗಿಲ್ಲ ನಾನು ಯಾಕಂದ್ರೆ ನಿಮ್ಗೆ ನೇರವಾಗಿ ಬೆಟ್ಟದಾಗ ಅವ್ರು ಹೇಳ್ತಾರೆ ಈ ಕೆಲವೊಂದು ವಿಷಯ ನಾನು ಬಹಿರಂಗವಾಗಿ ಹೇಳೋದಿರಂಗಿಲ್ಲ ನಾನು ನಂದು ಎಷ್ಟು ಇತಿಮಿತಿ ಅದ ನನ್ನ ಇತಿಮಿತಿ ಅಷ್ಟು ನಾನು ನಿಮ್ಗೆ ಹೇಳಕ್ಕೆ ಕೊಡ್ತೇನೆ ಯಡಿಯೂರಪ್ಪನವರ ಎದುರಿಗೆ ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತಾಡಿದ್ರಂತೆ ಆನಂದ್ ಸಿಂಗ್ ತುಂಬಾ ಸಲ ಹಿಂಗಾಗುತ್ತೆ ರಾಜಕಾರಣಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಬೇರೆ ಯಾವ ಕ್ವಾಲಿಟಿ ಇದೆಯೋ ಇಲ್ಲವೋ ಚರ್ಮ ಮಾತ್ರ ದಪ್ಪ ಆಗಬೇಕು ಹಿನ್ನಡೆಗಳನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ ತಯಾರಾಗಬೇಕು ಇಲ್ಲದೆ ಇದ್ರೆ ರಾಜಕೀಯದಲ್ಲಿ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ ಯಾವ ರಾಜಕಾರಣಿಯನ್ನಾದರೂ ಕೇಳಿ ನೋಡಿ ಗ್ರಾಮ ಪಂಚಾಯತ್ ಮೆಂಬರಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ತನಕ ಯಾರನ್ನ ಬೇಕಾದರೂ ಕೇಳಿ ನೋಡಿ ಇದು ರಾಜಕಾರಣಿಗಳಿಗೆ ಔಟ್ರೈಟ್ ಆಗಿ ಅಪ್ಲೈ ಆಗುವಂತಹ ಸತ್ಯ ಕೇಳಿದ ಖಾತೆ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ನನಗೆ ರಾಜಕೀಯನೇ ಬೇಡ ಅನ್ನೋ ಥರದ ನಿರ್ಧಾರಕ್ಕೆ ಅನ್ನೋ ಥರದ ಯೋಚನೆಗಳಿಗೆ ಬರ್ತಾರೆ ಅಂದರೆ ಆಶ್ಚರ್ಯ ಆಗುತ್ತೆ ಯಡಿಯೂರಪ್ಪನವರು ಎದುರಿಗೆ ಆ ಮಾತನ್ನು ಆನಂದ್ ಸಿಂಗ್ ಹೇಳಿದ್ರಂತೆ ಹೇಳಿದ್ರೋ ಇಲ್ಲವೋ ಅಂತ ಕೇಳೋಣ ಅಂದ್ರೆ ಅದಾದ್ಮೇಲೆ ನಮ್ಮ ಕೈಗೆ ಅವರು ಸಿಕ್ಕಿಲ್ಲ ಆದರೆ ಬೆಳಿಗ್ಗೆ ತಮ್ಮ ಮನೆ ಹತ್ರ ಸಿಕ್ಕಾಗ ಮಾತ್ರ ಒಂದು ಹಿಂಟ್ ಕೊಡೋ ರೀತಿಯಲ್ಲಿ ಇತ್ತವರು ಆಡಿದ ಮಾತು ಇದೇ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನನ್ನ ರಾಜಕೀಯ ಜೀವನ ಶುರುವಾಗಿದೆ ಇಲ್ಲೇ ಅಂತ್ಯ ಆಗೋದಾದ್ರೆ ಆಗಲಿ ಅನ್ನೋ ಥರದ್ದಿತ್ತು ಕೇಳಿಸ್ಕೊಳ್ಳಿ ಒಂದ್ಸಲ ತಾವು ಬೆಳಗ್ಗೆಯಿಂದ ಬಹಳ ತಾಳ್ಮೆಯಿಂದ ನನ್ನ ಪ್ರತಿಕ್ರಿಯೆಗೆ ಕಾಯ್ತಾ ಇದ್ದೀರಿ ಆದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಸತಿ ಸಂಕಲ್ಪಕ್ಕೆ ಪೂಜೆಗೆ ಕುಂತಿದ ಮೇಲೆ ಶ್ರದ್ಧೆಯಿಂದ ಅದನ್ನು ಪೂರ್ಣ ಮಾಡಬೇಕು ಅನ್ನೋದು ಒಂದು ಪುರೋಹಿತರಾಗಲಿ ನಮ್ಮ ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಪದ್ಧತಿ ಆ ಪದ್ಧತಿ ನಡುವೆ ಎಂಥದೇ ಒಂದು ಕೆಲಸ ಬಂದ್ರೂ ನಮ್ಮ ಭಕ್ತಿ ಶ್ರದ್ಧೆಯನ್ನು ನಾವು ಪೂರ್ತಿ ಮಾಡಿದ ಮೇಲೇ ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ವಿಚಾರಕ್ಕಾಗಿ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ನಾನು ಮಾಧ್ಯಮದ ಮೂಲಕ ಇನ್ನೊಂದು ವಿಷಯ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನನ್ನ ದೂರವಾಣಿಗೆ ಬಹಳಷ್ಟು ಜನ ದೂರವಾಣಿ ಮಾಡಿರ್ಬೋದು ಅವರಿಗೆ ಕ್ಷಮೆಯನ್ನು ಯಾಚಿಸ್ತೇನೆ ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ನಮ್ಮ ಪದ್ಧತಿ ಆಚಾರ ವಿಚಾರ ಅದರಲ್ಲಿ ನಮ್ಮ ವೈಯಕ್ತಿಕವಾದಂಥ ವಿಚಾರಕ್ಕಾಗಿ ನಮ್ಮ ಪದ್ಧತಿಗಳನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಆಗಲ್ಲ ಮೊದಲನೆಯ ಆದ್ಯತೆ ಏನು ಆ ದೈವ ಭಕ್ತಿ ಆ ಭಕ್ತಿ ಶ್ರದ್ಧೆಯಿಂದ ನಾವು ಮಾಡಬೇಕನ್ನೋ ಒಂದು ವಿಚಾರದಿಂದ ಬಹಳಷ್ಟು ಜನ ನನ್ನ ದೂರವಾಣಿಗೆ ಬಹಳಷ್ಟು ಕರೆಗಳು ಮಾಡಿದ್ದಾರೆ ಈಗ ನಾನು ನಿಮಗೆ ಪ್ರತಿಕ್ರಿಯೆ ಕೊಟ್ಟ ಮೇಲೆ ಯಾರ್ಯಾರು ದೂರವಾಣಿ ಮಾಡಿ ನನಗೆ ಮಾತಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿದ್ದಾರೋ ಅವರೆಲ್ಲರಿಗೂ ನಾನು ಬಹಳ ಮುಕ್ತವಾಗಿ ಮಾತಾಡ್ತೀನಿ ಅಂಥೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಮತ್ತು ಕ್ಷಮೆಯನ್ನು ಯಾಚಿಸ್ತೇನೆ ಯಾರಿಗಾದರೂ ಮನಸ್ಸು ನೋವಾಗಿದ್ದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್